ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತ್ರಿವೇಣಿ ವ್ಲಾಗ್ಸ್. ಇವತ್ತು ಸಂಕ್ರಾಂತಿ ಹಬ್ಬ, ಹೇಗೆ ಆಚರಿಸ್ತಿದ್ರ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಈ ವಿಡಿಯೋ ಪೋಸ್ಟ್ ಆಗೋತ್ತಿಗೆ ಹಬ್ಬ ಮುಗ್ದಿರುತ್ತೆ. ಸೊ ಆದರೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಹಬ್ಬನ ಹೇಗೆ ಆಚರಿಸಿದ್ರಿ? ಸೊ ನಾನು ಮಾಮೂಲಿ ಆ್ಯಸ್ ಯೂಶ್ವಲ್ ಮನೆ ಕ್ಲೀನ್ ಮಾಡಿಕೊಂಡೆ, ಪೂಜೆ ಮುಗಿಸ್ದೆ. ಸೊ ಬೆಳಗ್ಗೆ ಟಿಫಿನ್ಗೆ ಉಪ್ಪಿಟ್ಟು ಮಾಡಿದ್ದೆ. ನೆಕ್ಸ್ಟು ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಆದಮೇಲೆ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಸೊ ಮೇಕಪ್ ಎಲ್ಲ ರೆಡಿ ಆಗಿದೆ, ಸ್ಯಾರಿನ ಇನ್ನೂ ಕಂಪ್ಲೀಟಾಗಿ ವೇರ್ ಮಾಡಿಲ್ಲ, ಸಿಂಗಲ್ ಪಿನ್ ಹಾಕಿದ್ದೀನಿ. ಸೊ ಪಿನ್ ಮಾಡ್ಕೊಂಡು ಹೋಗಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ಬ್ಯೂಟಿಷಿಯನ್ನಿಗೆ ಹೇಳಿದ್ದೀನಿ ಬನ್ನಿ ಮೇಡಮ್ ಸ್ಯಾರಿ ವೇರ್ ಮಾಡೋದಕ್ಕೆ ಅಂತ. ನನಗೆ ಅಷ್ಟೊಂದು ಸ್ಯಾರಿ ವೇರ್ ಮಾಡೋದಕ್ಕೆ ಬರೋದಿಲ್ಲ, ಮಾಮೂಲಿ ನಾರ್ಮಲ್ ಸೀರೆಗಳಾದರೆ ವೇರ್ ಮಾಡ್ತೀನಿ ಪರವಾಗಿಲ್ಲ, ಬಟ್ ಈ ಕಾಟನ್ ಸೀರೆಗಳು ಸಿಲ್ಕ್ ಸ್ಯಾರಿಗಳು ಅವನ್ನೆಲ್ಲ ಪರ್ಫೆಕ್ಟಾಗಿ ನನಗೆ ವೇರ್ ಮಾಡೋಂಗಿಲ್ಲ. ಸೊ ಇವತ್ತು ಉಡಿಸ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಹೇಳಿದ್ದೀನಿ, ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ರು ಇನ್ನೂ ಬಂದಿಲ್ಲ. ಸೊ ಬಂದ ಕೂಡಲೇ ಸ್ಯಾರಿಯನ್ನು ವೇರ್ ಮಾಡಿಸ್ಕೊಂಡು ಆ ನಂತರ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತೇನೋ ಒಂದು ಸ್ಪೆಷಲ್ ಇದೆಯಂತೆ, ಹಾಸನಲ್ಲಿ ವೆಂಕಟೇಶ್ವರ ಟೆಂಪಲ್ ಅಂತ ಇದೆಯಂತೆ. ಸೊ ಅಲ್ಲಿ ವಿಶೇಷ ಪೂಜೆ ಇರುತ್ತೆ ಇವತ್ತು, ಚೆನ್ನಾಗಿರುತ್ತೆ ಬನ್ನಿ ಮೇಡಮ್ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನೋಡಿರಲಿಲ್ಲ, ಸೊ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಸಾಧ್ಯ ಆದರೆ ನಿಮಗೂ ವಿಡಿಯೋ ಮಾಡಿ ತೋರಿಸ್ತೀನಿ, ಅಲ್ಲಿ ವಿಡಿಯೋ ಶೂಟಿಂಗ್ ಅಲೋ ಇತ್ತು ಅಂತ ಅಂದರೆ ಪ್ರಸಾದದ ವ್ಯವಸ್ಥೆನೂ ಸಹ ಇರುತ್ತಂತೆ. ಸೊ ದೇವರ ದರ್ಶನವೂ ಆಗುತ್ತೆ ಇವತ್ತು, ಹೇಗಿದ್ರು ಹಬ್ಬ ಇದೆ ಅಂದ್ಬಿಟ್ಟು ಹೊರಟಿದ್ದೀನಿ. ಸೊ ಬನ್ನಿ ಹೋಗೋಣ. ರೆಡಿಯಾಗಾಯಿತು, ನೋಡ್ತಿರ್ಬೋದು ನಾನು ಕಂಪ್ಲೀಟ್ ಲುಕ್ಕನ್ನು ತೋರಿಸ್ತೀನಿ. ಸೊ ಬ್ಯೂಟಿಷಿಯನ್ ಕೈಲಿ ಉಡಿಸ್ಕೊಂಡಿರೋದು, ನಾನಲ್ಲ ಹುಟ್ಟಿರೋದು. ಸೊ ನೀವು ಸೆರಗಿನ ಪಿನ್ನನ್ನು ನೋಡ್ಬೋದು, ತುಂಬ ಎಷ್ಟು ಪಿನ್ ಬಂದಿದೆ ಮೇಡಮ್ ಇದು? ಏಳಾ? ಹಾಂ, ಏಳು ಪಿನ್ ಬರುವ ರೀತಿಯಲ್ಲಿ ಈ ರೀತಿ ತುಂಬನೇ ನೀಟಾಗಿ ವೇರ್ ಮಾಡಿದ್ದಾರೆ. ಸೊ ಇವಾಗ ಹೋಗಬೇಕು ಅಂದರೆ ಸಾನ ಫಾರ್ ಯು ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ದೀವಿ ಆಲ್ರೆಡಿ ಈ ರೀತಿ ಪಿನ್ನನ್ನು ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು. ಸೊ ನೀವು ಆ ಚಾನಲ್ಗೆ ಹೋಗಿ ಇಷ್ಟ ಇದ್ದರೆ ಬೇಕಾದರೆ ಆ ವಿಡಿಯೋನ ಚೆಕ್ ಮಾಡಿ ನೋಡ್ಬೋದು. ಸೊ ಕಂಪ್ಲೀಟಾಗಿ ಈ ರೀತಿ ರೆಡಿಯಾಗಿದೆ. ಸೊ ಇದು ಕಾಟನ್ನಲ್ಲಿ ಬರುತ್ತೆ, ಏನೋ ಕೋಚಂಪಲ್ಲಿ ಸಿಲ್ಕ್ ರಾ ಸಿಲ್ಕ್ ಸಮಥಿಂಗ್ ಏನೋ ಸ್ಯಾರಿಲಿ ಬರುತ್ತೆ. ಸೊ ಈ ಸ್ಯಾರಿಯನ್ನು ನಾನು ತೆಗೆದುಕೊಂಡಿದ್ದು ಹಾಸನಲ್ಲಿ ಶಾಸ್ತಾಸ್ ಇದೆಯಲ್ಲ, ಸೊ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಆಗಿದೆ ಹೊಸದಾಗಿ, ಅಲ್ಲಿ ತೆಗೆದುಕೊಂಡಿದ್ದು. ಸೊ ಇವಾಗ ಹುಟ್ಟಿದ್ದೀನಿ, ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಯಾವ ರೀತಿ ಇದೆ ಲುಕ್ಕು ಅಂದ್ಬಿಟ್ಟು. ಬ್ಯೂಟಿಷಿಯನ್ ಏನೋ ಸ್ಯಾರಿಯನ್ನು ತುಂಬ ನೀಟಾಗಿ ವೇರ್ ಮಾಡಿದ್ರು. ಸೆರಗನ್ನು ನೋಡ್ಬೋದು ನೀವು ಯಾವ ರೀತಿ ಏಳು ನರಿಗೆಗಳು ಬರುವಂತೆ ಪಿನ್ ಮಾಡಿದ್ದಾರೆ ಅಂದ್ಬಿಟ್ಟು. ಬಟ್ ಒಂದು ಎಡವಟ್ಟು ಏನಾಗಿತ್ತು ಅಂತ ಅಂದರೆ, ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ನಲ್ಲ, ಅದು ಅವರು ಕರೆಕ್ಟಾಗಿ ಸ್ಟಿಚ್ ಮಾಡಿರಲಿಲ್ಲ ಟೈಲರು. ಸೊ ನನಗಂತೂ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನೆಕ್ಸ್ಟು ನಾವು ಟೆಂಪಲ್ ಹತ್ರ ಹೋಗಿದ್ದೀವಿ, ನೀವು ನೋಡ್ತಿರ್ಬೋದು ಟೆಂಪಲ್ ಹತ್ರ ಬಂದಿದ್ದೀವಿ, ತುಂಬ ರಶ್ ಇತ್ತು. ಇವಾಗ ನಾವು ಕ್ಯೂವಲ್ಲಿ ನಿಂತಿದ್ದೀವಿ, ನೀವು ನೋಡ್ತಿರ್ಬೋದು ಕ್ಯೂವಿಗೆ ನಾವು ನಿಂತಿದ್ದೀವಿ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ನಾವು ಕ್ಯೂವಲ್ಲೇ ನಿಂತಿದ್ವಿ, ತುಂಬಾ ರಶ್ ಇತ್ತು. ಸೊ ಇದು ಟೆಂಪಲ್ ಎಲ್ಲಿ ಬರುತ್ತೆ ಅಂತ ಅಂದರೆ, ಹಾಸನದಲ್ಲಿ ದೇವಪ್ಪನ ಕೊಪ್ಪಲು ಅಂತ ಇದೆ. ಸೊ ಅಲ್ಲಿ ಈ ಟೆಂಪಲ್ ಬರುತ್ತೆ, ನೋಡ್ತಿರ್ಬೋದು ಯಾವ ರೀತಿ ಅರೇಂಜ್ಮೆಂಟನ್ನು ಎಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ನಿಮಗೆ ಇಲ್ಲಿ ಕಾಣ್ತಿರ್ಬೋದು. ಸೊ ನಾವು ಇವಾಗ ಇನ್ನೇನು ಸ್ವಲ್ಪ ಟೆಂಪಲ್ ಒಳಗೆ ಎಂಟರ್ ಆಗಬೇಕು, ಅಲ್ಲಿ ಹೋಗ್ತಾ ಇದ್ದೀವಿ. ಕ್ಯೂ ಸಿಸ್ಟಮನ್ನು ಸಹ ನೀಟಾಗಿ ಮಾಡಿದರು. ಸೊ ಇವಾಗ ಏನು ನೋಡ್ತಾ ಇದ್ದರೆ, ಇದೇ ಲಕ್ಷ್ಮೀ ನಾರಾಯಣ ಟೆಂಪಲ್ಲು, ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿರೋದನ್ನು ನೀವು ನೋಡ್ಬೋದು. ಜಾಸ್ತಿ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ, ಸೊ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಮಾಡಿದೆ. ನಾನು ಫಸ್ಟ್ ಟೈಮ್ ಈ ಟೆಂಪಲನ್ನು ನೋಡಿದ್ದು, ಅಲಂಕಾರವಂತೂ ತುಂಬಾ ಚೆನ್ನಾಗಿತ್ತು. ಇನ್ನೂ ಗರ್ಭಗುಡಿಯಲ್ಲಿ ಮೇಯ್ನು ದೇವರಿದೆ, ಬಟ್ ಅದನ್ನು ನನಗೆ ನೀಟಾಗಿ ಕವರ್ ಮಾಡೋಕ್ಕಾಗಲಿಲ್ಲ, ತುಂಬಾ ರಶ್ ಇದ್ದಿದ್ದರಿಂದ ಬೇಗ ಬೇಗ ಭಕ್ತಾದಿಗಳನ್ನು ಕಳಿಸ್ತಿದ್ರು ಹಾಗಾಗಿ. ಸೊ ಇದು ಉತ್ಸವ ಮೂರ್ತಿ ಅಂತ ಅನಿಸುತ್ತೆ, ಐ ಥಿಂಕ್ ಸೊ. ಅಲಂಕಾರ ಎಷ್ಟು ನೀಟಾಗಿ ಮಾಡಿದ್ದಾರೆ ದೇವ್ರಿಗೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಮುಂಭಾಗ, ಅಲಂಕಾರ ಎಲ್ಲ ಎಷ್ಟು ನೀಟಾಗಿ ರಿಯಲ್ ಫ್ಲವರ್ಸಲ್ಲಿ ಮಾಡಿದ್ದಾರೆ ಅಂತ ನೀವು ನೋಡ್ತಿರ್ಬೋದು.
ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ತೀರ್ಥ ಎಲ್ಲ ಪಡೆದುಕೊಂಡ ನಂತರ ನಾವು ಊಟ ಮಾಡೋದಕ್ಕೆ ಅಂದ್ಬಿಟ್ಟು ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ಊಟಕ್ಕೆ ಹೋದ್ವಿ ನೆಕ್ಸ್ಟ್ ನಾವು. ಮಂತ್ರಾಲಯ ಪಂಚಮುಖಿ ಟೆಂಪಲ್ ಅಲ್ಲಿ ತಗೊಂಡಿರೋದು. ಹಾಯ್ ಫ್ರೆಂಡ್ಸ್, ದರ್ಶನ ಎಲ್ಲಾನು ಮುಗಿಸ್ಕೊಂಡು ಮನೆಗೆ ಈಗ ತಾನೆ ಜಸ್ಟ್ ಬಂದೆ. ಸೊ ನನ್ನ ಫ್ರೆಂಡೇ ಡ್ರಾಪ್ ಮಾಡಿ ಹೋದ್ರು. ತುಂಬ ಚೆನ್ನಾಗಿತ್ತು ಅಲಂಕಾರ, ಇದು ಎಲ್ಲ ಟೆಂಪಲ್ ಎಲ್ಲ ಅಲಂಕಾರ ಮಾಡಿದ್ರು. ಸೊ ಆ ಟೆಂಪಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಅಂದರೆ ಹಾಸನದಲ್ಲಿ ಯಾವಪ್ಪನ ಕೊಪ್ಪಲು ಅಂದ್ಬಿಟ್ಟು. ಸೊ ಆ ಟೆಂಪಲ್ ಇರುವಂತಹ ಸ್ಥಳ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ದರ್ಶನನೂ ತುಂಬ ಚೆನ್ನಾಗಿತ್ತು, ತುಂಬ ರಶ್ ಇತ್ತು, ಕ್ಯೂ ಮಾತ್ರ ತುಂಬ ಲಾಂಗ್ ಇತ್ತು. ನಾ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ನೋಡ್ಬೋದು ಎಷ್ಟೊಂದು ಲಾಂಗ್ ಇತ್ತು ಅಂದ್ಬಿಟ್ಟು. ಪ್ರಸಾದದ ವ್ಯವಸ್ಥೆ ಇತ್ತು, ತುಂಬ ಜನ ಭಕ್ತರು ಪ್ರಸಾದವನ್ನು ಊಟ ಮಾಡ್ಕೊಂಡು ಹೋದರು. ಪ್ರಸಾದನೂ ಚೆನ್ನಾಗಿತ್ತು, ಬಾತು ಮತ್ತು ಅನ್ನದ ಪಾಯಸ ಇತ್ತು, ಬೂಂದಿ ಇತ್ತು, ಅನ್ನ ಸಾಂಬಾರು ಇತ್ತು. ಸಫಿಷಿಯೆಂಟಾಗಿ ಊಟ ಮಾಡಿದ್ವಿ, ತುಂಬ ಜನಕ್ಕೆ ಅನ್ನದಾನ ನಡೀತಿತ್ತು, ಖುಷಿ ಆಯಿತು ಅದೆಲ್ಲ ನೋಡಿ. ಮತ್ತು ಇನ್ನೊಂದು ವಿಶೇಷ ಅಂತ ಅಂದರೆ ಎಲ್ರಿಗೂ ಟೇಬಲ್ ಊಟದ ವ್ಯವಸ್ಥೆನೇ ಮಾಡಿದರು. ಸೊ ಅದನ್ನು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ದೇವರ ದರ್ಶನವೂ ಆಯಿತು, ಹಬ್ಬದ ದಿನ ಸ್ಪೆಷಲ್ ಡೇ, ಪ್ಲಸ್ ಊಟನೂ ಅಲ್ಲೇ ಆಯಿತು. ಸೊ ಹಂಗಾಗಿ ನಾನು ಮಧ್ಯಾಹ್ನ ಏನು ಮನೆಯಲ್ಲಿ ಸ್ಪೆಷಲ್ ಮಾಡಿಲ್ಲ. ಸಂಜೆ ನನ್ನ ತಂಗಿ ಊಟಕ್ಕೆ ಬರೋಕ್ಕೆ ಹೇಳಿದ್ದಾಳೆ. ನಮ್ಮ ಹಾಸನಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಸ್ಪೆಷಲ್ ಅಂತ ಅಂದರೆ ಕಡುಬು ಅಂತ ಮಾಡ್ತೇವೆ, ಅಕ್ಕಿ ತರಿಯಲ್ಲಿ ಅದೊಂಥರ ಸ್ಪೆಷಲ್ಲಾಗಿ ಮಾಡೋದು. ಅದು ನಮ್ಮ ಹಾಸನ ಜಿಲ್ಲೆಯಾದ್ಯಂತ ಆಲ್ಮೋಸ್ಟ್ ಅವರೆಕಾಯಿ ಸಾಂಬಾರು, ಅದರಲ್ಲೂ ಇದ್ಕಿದ ಅವರೆಬೇಳೆ ಸಾಂಬಾರು ಮತ್ತು ಕಡುಬು ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಆಗಿರುತ್ತೆ. ಹಾಗೆ ಅವರೆಕಾಯಿಯನ್ನು ಓಲ್ ಅವರೆಕಾಯಿ ಏನಿರುತ್ತೆ ಅದನ್ನು ಅದಕ್ಕೆ ಸ್ವಲ್ಪ ತುಳಸಿ ಸೊಪ್ಪನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡಿರ್ತಾರೆ. ಸೊ ಅದು ಇವತ್ತಿನ ವಿಶೇಷ. ಆಮೇಲೆ ಎಳ್ಳು ಬೆಲ್ಲ ಅಂತೂ ಇದ್ದೇ ಇರುತ್ತೆ. ಸೊ ಸಂಜೆ ಆದಮೇಲೆ ಎಲ್ಲ ಚಿಕ್ಕ ಮಕ್ಕಳುಗಳು ಎಳ್ಳನ್ನು ಬೀರುವಂತಹ ಸಂಪ್ರದಾಯ ಇದೆ, ಮತ್ತು ಇನ್ನೊಬ್ಬರ ಮನೆ ಕುಂಕುಮಕ್ಕೆ ಸಹ ಹೋಗೋ ಸಂಪ್ರದಾಯ ಇದೆ ಕೆಲವರು ಕೆಲವು ಕಡೆ. ಸೊ ಹೀಗೆ ಆಚರಿಸ್ತಾರೆ. ನಾನು ಸಂಜೆ ನನ್ನ ತಂಗಿಯ ಮನೆಗೆ ಊಟಕ್ಕೆ ಹೋಗಬೇಕು. ಸೊ ಅವಳು ಮಾಡಿರ್ತಾಳೆ, ಕಡುಬು ಮಾಡಿರ್ತಾಳೆ. ನನ್ನ ಸಾಧ್ಯ ಆಯಿತು ಅಂತಂದರೆ ಅವ್ರಿ ಆಲ್ರೆಡಿ ಮಾಡಿದ್ದಾಳೆ ಅವಳು ಇಷ್ಟೊತ್ತಿಗೆ. ಸೊ ಯಾಕಂತಂದರೆ ನಾವು ಟೆಂಪಲ್ ದರ್ಶನ ಊಟ ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಆಲ್ಮೋಸ್ಟು 4 ಗಂಟೆ ಆಗಿದೆ. ಅದು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರ್ಸೋಕ್ಕಾಗಲಿಲ್ಲ. ಸಾಧ್ಯ ಆದರೆ ನನಗೂ ಬರುತ್ತೆ ಮಾಡೋದಕ್ಕೆ ಮುಂಬರುವ ದಿನಗಳಲ್ಲಿ. ನೋಡೋಣ ಯಾವ ಥರ ಮಾಡೋವಂಥ ಪ್ರಯತ್ನ ಮಾಡ್ತೀನಿ. ಬಟ್ ಹಳ್ಳಿ ಕಡೆ ಟ್ರೆಡಿಷನಲ್ಲಾಗಿ ಆ್ಯಕ್ಚುಲಿ ಅದು ಹಿಟ್ಟನ್ನು ತಯಾರಿಸ್ಕೋಬೇಕಾದ್ರೆ ಮುದ್ದೆ ತಪ್ಪಲಿ ಬರುತ್ತಲ್ಲ, ರಾಗಿ ಮುದ್ದೆಯನ್ನು ಮಾಡ್ತೀವಲ್ಲ, ಸೊ ಆ ತಪ್ಪಲಿಯಲ್ಲಿ ಆ ಕಡುಬಿನ ಹಿಟ್ಟನ್ನು ಬೇಯಿಸ್ಕೋತಾರೆ. ಸೊ ಅದೆಲ್ಲ ಚೆನ್ನಾಗಿರುತ್ತೆ ಪ್ರೊಸೀಜರ್. ಸೇಮ್ ಅಂದರೆ ಉಪ್ಪಿಟ್ಟಿನ ಥರ ಈರುಳ್ಳಿ ಇದು ಎಲ್ಲ ಏನು ಉಪ್ಪಿಟ್ಟು ಮಾಡೋ ಪ್ರೊಸೀಜರ್ ಇರುತ್ತೆ ಆ ರೀತಿ ಅದನ್ನು ಮಾಡಿಕೊಂಡು ಆಮೇಲೆ ಇಡ್ಲಿಯ ಥರ ಹವೆಯಲ್ಲಿ ಬೇಯಿಸ್ಬೇಕು. ಕಡುಬಿನ ತಪ್ಪಲಿ ಅಂತ ಇರುತ್ತೆ, ಸೊ ಅದರಲ್ಲಿ ಬೇಯಿಸ್ಕೋಬೇಡು, ಅದರಲ್ಲಿ ಬೇಯಿಸ್ಕೋಬೇಕು. ಆ ರೀತಿ ಮಾಡ್ತಾರೆ, ಹಳ್ಳಿಲಿ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ. ನಾನು ಈ ಟೆಂಪಲ್ ದರ್ಶನಕ್ಕೆ ಹೋಗಬೇಕಾಗಿದ್ದರಿಂದ ನನಗೆ ಊರಿಗೆ ಹೋಗೋಕ್ಕೆ ಆಗಲಿಲ್ಲ ಹಬ್ಬಕ್ಕೆ, ಹೋಗಿದ್ರೆ ತೋರಿಸ್ತಿದ್ದೆ. ಸೊ ನನ್ನ ತಂಗಿ ಮಾಡಿರ್ತೀನಿ ಬಾ ಊಟಕ್ಕೆ ಅಂತ ಹೇಳಿದ್ದಾಳೆ ನನ್ನ ಕಸಿನ್ ಸಿಸ್ಟರು. ಸೊ ಸಾಧ್ಯ ಆದರೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಪುಟ್ಟ ಪುಟ್ಟ ಮಕ್ಕಳೆಲ್ಲ ಬಂದಿದ್ರು ಎಳ್ಳು ಬೀರೋದಕ್ಕೆ ಅಂತ. ಈ ರೀತಿ ಎಲ್ಲ ಎಳ್ಳು ಬೆಲ್ಲನ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಿರ್ಬೋದು ಗಾದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ. ತುಂಬ ಜನ ಮಕ್ಕಳು ಅಕ್ಕಪಕ್ಕ ಇರುವಂತಹ ಮನೆಯ ಮಕ್ಕಳು ಬಂದು ಎಳ್ಳು ಬೆಲ್ಲವನ್ನು ಹಂಚೋದ್ರು ಫ್ರೆಂಡ್ಸ್. ಫ್ರೆಂಡ್ಸ್, ಆವಾಗಲೇ ನಾನು ನಿಮಗೆ ಹೇಳಿದ್ದೀನಲ್ಲ ಕಡುಬು, ಅಕ್ಕಿ ಕಡುಬು ಮತ್ತು ಅವರೆಕಾಯಿ ಸಾಂಬಾರು ಅಂತ. ಸೊ ನನ್ನ ತಂಗಿ ಮನೆಯಲ್ಲಿ ಮಾಡಿರೋದು ನೀವು ನೋಡ್ತಿರ್ಬೋದು. ಮತ್ತು ಫ್ರೆಂಡ್ಸ್, ನನ್ನ ಸಿಸ್ಟರು Redmi Note 7 Pro ಮೊಬೈಲನ್ನು, ಹೊಸ ಮೊಬೈಲನ್ನು ತೆಗೆದುಕೊಂಡಿದ್ಲು. ರೆಡ್ಮಿದು ಬ್ಲ್ಯಾಕ್ ಕಲರು, ಫ್ಲಿಪ್ಕಾರ್ಟಲ್ಲಿ ತೆಗೆದುಕೊಂಡಿದ್ದಂತೆ, 10,000 ಆಯ್ತಂತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.